ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕಂಠಿ, ಕಂಠಿ, ಗೊತ್ತಿಲ್ಲ. ನಾನು ಅದನ್ನೇ ಅವ ಹೇಳಿದ್ದು, ಅಣ್ಣಯ್ಯ ಮನೆಗ್ ಬಂದಿಲ್ಲ ಅಂತ. ನಾನೇ ನೋಡಿವ್ನಿ ಅಂತೀವ್ನಲ್ಲ ಅಪ್ಪ, ನಿನಗ್ ಸಿಕ್ಕಂಗ್ ಸಿಕ್ಕು ಹಾಗೆ ಹೋಗಿರ್ಬೇಕು. ಒಂದ್ ಕಡೆ ನಿಲ್ಲಕ್ಕಿಲ್ಲ ಅಂತಾರಲ್ಲ ಇವನು. ನಡಿ ಯಾವ್ದಕ್ಕೂ ನೀವ್ ಒಂದ್ಸಲ ಹೋಗಿ ನೋಡಿ ಶ್ರೀ. ನಂಗೆಲ್ಲ ಇಷ್ಟ ಇಲ್ದೇ ಇರೋ ಕೆಲ್ಸಗಳೇ ಮಾಡ್ತಿದ್ದೀನಿ ನಾನು. ಏನು ಸರ್, ನಂಗೆ ಈ ತರ ಬಚ್ಚಿಟ್ಕೊಳ್ಳೋದು, ಸುಳ್ಳು ಹೇಳೋದು ಅದೆಲ್ಲ ಆಗಲ್ಲ ಶ್ರೀ. ಎಲ್ಲ ಬಸವತ್ಗೆ ಮತ್ತೆ ಅಣ್ಣ ಹೆಂಗೋಸ್ಕರ. ಒಂದ್ ನಿಮಿಷ, ನಾನೇ ಸದ್ಯ ಅವರು ಅಣ್ಣ ಏನ ನೋಡ್ಲಿಲ್ಲ ತಾನೆ? ಇಲ್ಲ ಇಲ್ಲ, ಅದೆಲ್ಲ ನಾನು ನೋಡ್ಕೋತೀನಿ, ನೀವು ಫಸ್ಟ್ ಹೊರಡಿ. ಹೇಗೆ ಹೊರಡೋದಕ್ಕೆ, ಆಚೆ ನಿಮ್ಮ ತಾಯಿಯವರಿದಾರಲ್ವಾ? ಈ ಕಡೆಯಿಂದ ಹೊರಡಿ. ಈ ಕಡೆಯಿಂದನಾ? ಹಾಂ, ಈ ಸೀರೆ ಎಲ್ಲ ತಂದಿದ್ದೀನಿ, ಇದನ್ನು ಕಟ್ಟಿ ಕೆಳಗಡೆ ಇಳಿಬೇಕು, ಆಗತ್ತಲ್ವಾ? ಹೊರಡಿ ಶ್ರೀ. ಇದ್ರಲ್ಲಿ ಬನ್ನಿ.
ಹುಷಾರು. ಮಿಸ್ ಬನ್ನಿ. ಶ್ರೀ ಬೇಡ ಶ್ರೀ. ಬನ್ನಿ ಮಿಸ್ ಬನ್ನಿ. ಆಬ್ಸೆಂಟ್ ಆಗೋದು ಎಷ್ಟು ದೊಡ್ಡ ಅಪರಾಧ ಗೊತ್ತಾ ಅವ? ಕೋರ್ಟ್ ಟೈಮ್ನ ಹಾಳು ಮಾಡಿದ್ರೆ ದಂಡ ಹಾಕ್ತಾರೆ. ಬೇರೆ ಜನ ಹೀಗೆ ಮಾಡಿರೋದನ್ನ ನೋಡಿದ್ದೀನಿ. ಲಾಯರ್ ಆಗಿ ಚಂದ್ರೂನೇ ಹೀಗೆ ಮಾಡಿದನಲ್ಲ. ನೀವು ಹೇಳ್ದೆ ಜೊತೆಗೆ ನಾನು ಬರ್ತೀನಿ ಅಂತ. ಬೇಡ ಕಣವ, ನಿಮ್ಮ ಮನೆಯಾಗೆ ಇರು ಅಂದ್ಬಿಟ್ಟು ಹೇಳ್ಬಿಟ್ಟು ಹೋದ. ಆಗ್ಲೇ ನನ್ನ ಮನ್ಸಿಗೆ ಏನೋ ಕಸಿಮಿಸಿ ಅನ್ನಿಸ್ತು. ಎಲ್ಲೋಗಿರ್ತಾನೆ? ಪಕ್ಕ ಅವಳ ಕೆಲ್ಸನೇ. ಅಂದ್ರೆ ಅವಳೆಯ ಇದಳಲ್ಲ, ಅವಳು ಬಂಗಾರಮ್ಮ. ನಿನ್ ಮಗನ್ಗ ಅದು ಹೆಂಗ್ ಏಳನೇ ಮದುವೆ ಮಾಡ್ತೀಯ ನಾನು ನೋಡ್ತೀನಿ ಅಂದ್ಬಿಟ್ಟು ಸವಾಲ್ ಹಾಕ್ಬಿಟ್ಟೋಗವಳೆ. ಅವಳೆಯ ಚಂದ್ರನ ಕೋರ್ಟಿಗೆ ಬರ್ದಿದಂಗ್ ಮಾಡಿರೋದು. ನನಗೆ ಯಾಕೋ ಸೀದಾ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡೋದು ವಾಸಿ ಅನ್ಸ್ತಿದೆ ಅವ್ವ. ಅದನ್ನ ನಾನ್ ನೋಡ್ಕಂತೀನಿ, ನೀವ್ ಹೊರಡಪ್ಪ. ಅಬ್ಬಾ ಯೋನವ್ವ ಮಾಡೋದೀಗ. ನಿಮ್ಮ ಮನೆ ನೋಡ್ಕ, ನಾ ಬರ್ತೀನಿ. ಅಂತೂ ಇಡೀ ದಿವಸ ನಿಮ್ ಗಾಡಿ ಮ್ಯಾಗ ಸವಾರಿ ಮಾಡ್ದಂಗಾಯ್ತು. ಹೆಂಗಿದೆ ನಮ್ ಬೆಳ್ಳಿ? ಸೂಪರ್ ಅಲ್ಲ? ಬೆಳ್ಳಿಗಿರೋ ಗಾಡಿ ಅಂತ ಬೆಳ್ಳಿನಾ? ಇದು ನಿಮ್ಗೆ ಗಾಡಿ, ನಂಗೆ ಕುದುರೆ. ಯಾಕೆ ಶ್ರೀ ನಗ್ತಿದ್ದೀರಾ? ಸಂದಾಗೈತೆ ನೀವು ಹೇಳಿದ್ದು. ಅಂದ್ರೆ ನಾವು ದಿನಪೂರ್ತಿ ಕುದುರೆ ಸವಾರಿ ಮಾಡಿದ್ವಿ ಅನ್ನಿ. ಸವಾರಿ ಮಾತ್ರ ಅಲ್ಲ, ಕದ್ದು ಮುಚ್ಚಿ ಬಂಗಾರಮ್ಮನ ಕೋಟೆಗೆ ಹೋದ್ವಿ. ಅಲ್ಲಿ ಪೆಟ್ಟಾಗಿದ್ದಂತ ದಳಪತಿಗೆ ಮತ್ ಕೊಟ್ಟು ಆಮೇಲೆ ಕಿಡಕಿಯಿಂದ ಸೀರೆ ಹಿಡ್ಕೊಂಡು ಇಳಿದು ಎಸ್ಕೇಪ್ ಆದ್ವಿ. ಅಣ್ಣವ್ರ ಪಿಕ್ಚರ್ ಹಂಗೆ ಇತ್ತು ಅದಂತೂ. ಓಹೋ, ಗ್ಯಾಪ್ ಅಲ್ಲಿ ನಿಮ್ನ ನೀವು ಅಣ್ಣವ್ರ ಅಂತ ಕರ್ಕೊಂತಿದ್ದೀರಾ? ಏ, ಅವ್ರದ್ದು ಯಾವ್ರು? ಮತ್ ನೀವು? ನಾವು ಅಭಿಮಾನಿದ್ದೇವ. ಹಸ್ವಾಗ್ತಿದೆ, ಮೆಸ್ ಹತ್ರ ಡ್ರಾಪ್ ಮಾಡಿ ಅಂದ್ರಲ್ಲ, ಬನ್ನಿ ಏನಾದ್ರೂ ತಿನ್ನಿ. ನಾನೇನೋ ನೀವೇ ಬಂದು ಕೊಡ್ತೀರಾ ಅನ್ಕೊಂಡೆ. ಸರಿ ಬಿಡಿ, ನಾನು ಹೋಯ್ತೀನಿ. ಆಕ್ಚುಲಿ ನಂಗೂ ಹಸ್ವಾಗ್ತಿದೆ. ಹಂಗಾರ ಬನ್ನಿ, ನಾನೇ ಕೊಡಿಸ್ತೀನಿ. ನಮ್ ಮೆಸ್ ಅಲ್ಲಿ ನಂಗೆ ಕೊಡಿಸ್ತೀರಾ? ಹೌದು, ನಿಮ್ ಹತ್ರ ಕಾಸೇ ಇರಲ್ವಲ್ಲ? ಅದು ಮೆಸ್ನಾಗ ಒಬ್ರು ನಂಗೆ ಪರಿಚಯ ಇರೋಬ್ರು, ಅವರ ಲೆಕ್ಕ ಪ್ರಕಾರ ಹೇಳ್ತೀನಿ ಬನ್ನಿ. ನಿಮ್ಮಿಬ್ಬರು ಬಿಟ್ಟೋಟೋದೆ, ನೀವಿಬ್ರು ಬರ್ಬೇಕಾಗಿತ್ತು. ಎಷ್ಟು ಚಂದಾಗಿರ್ತಿತ್ತು ಗೊತ್ತಾ? ಆ ಪುಟ್ಟಕ್ಕ ನಾನು ಹೇಳಿದ ಮಾತಿಗೆ ನನ್ ಮುಂದೆ ತಲೆ ತೆಗೆಸ್ಕೊಂಡು ನಿಂತಿದ್ಲು. ಮಮ್ಮಿ, ಪುಟ್ಟವನ್ ಮನೆಗೆ ಹೋಗಿದ್ದ? ಯಾವಾಗ ಮಮ್ಮಿ? ರಜೆ ಎಣ್ಣೆ ಉಳಿದ್ಲ. ದಡ್ನ ಕೇಳ್ತಲ್ಲ ಡಡಿ, ಸ್ನೇಹಕ ಇದ್ದಿದ್ರೆ ಪುಟ್ಟವ್ವ ಯಾಕೆ ತಲೆ ತಗ್ಸಿರೋಳು? ಮಮ್ಮಿನೇ ಮಮ್ಮಿ, ನಾನೇನು ಮಾತಾಡಕ್ಕಿಲ್ಲ ಮಮ್ಮಿ, ಸುಮ್ನೆ ಕುಂತಿರ್ತೀರಿ. ಮಮ್ಮಿ ಅಕೌ, ನೀನ್ ಆ ಪುಟ್ಟಕಂಗ್ ಅವಮಾನ ಮಾಡ್ಬೇಕು ಅನ್ನೋ ಆಸೆ ನೆರವೇರ್ತಲ್ವೇ? ಇನ್ಮೇಕಾದ್ರೂ ನನ್ನ ಸಹನನ್ ಮದ್ವೆ ಮಾತುಕತೆ ಮಾಡ್ಬೋದಲ್ವಾ ಅಕ್ಕ? ಲೇ ಕಾಳಿ, ಆ ಪುಟ್ಟಕಂಗ್ ಅವಮಾನ ಮಾಡೋ ಆಸೆಗೆ ಕೊನೆನೇ ಇಲ್ಲ ಕಳ್ಳ. ರಜೆ, ನೀನು ಅವಮಾನ ಮಾಡ್ತಾನೆ ಇರು, ಮದ್ವೆ ವಿಷಯ ಮಾತಾಡದೆ ಬಿಡ. ಬಾಬೋ,
ನೀನ್ ನನಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ಯಾ? ಕುಡ್ದಾಗ ಹೇಳಿದ್ಯಲ್ಲ ಸಲ್ಲಕ್ಕಿಲ್ಲ. ಬಾಬು ಅವತ್ತೆಲ್ಲಿ ಕುಡ್ದಿದೆ? ಹಳ್ಳಿ ಕಡೆದವ ಹೇಳ್ದಲ್ಲ ಬಾಬಾ. ಹಳ್ಳಿ ಕಡೆ ತವಲ್ಲ, ನಾನು ನಿಮ್ಗೆ ಯಾವ್ದು ಮಾಡ್ಕೊಟ್ಟಿಲ್ಲ. ಬಾಬು ಸುಳ್ಳು ಹೇಳ್ಬೇಡ. ನೀನ್ ಸುಳ್ಳು ಹೇಳ್ತಾಳೆ, ಸುಮ್ಕಿಲ್ಲ. ನನ್ ಮೂಡೆಲ್ಲ ಹಾಳು ಮಾಡ್ಬೇಡ ನೀನು. ಮದ್ವೆ ಮಾತುಕತೆ ಎಲ್ಲ ಆಮ್ಯಾಕೆ. ಇನ್ಮ್ಯಾಕೆ ಏನಿದ್ರು ಆ ಪುಟ್ಟ ಕಂಜುಟ್ಟಿಡ್ದು ಆಡ್ಸೋ ಕೆಲಸ ಬೇಜಾನೈತೆ. ಇವ್ರುಗಳನ್ನ ನಂಬ್ಕೊಂಡ್ರೆ ಯಾಕೋ ನನಗೆ ಉಲ್ಟಾ ಹೊಡೆಯಂಗೆ ಕಾಣ್ತವ್ರಲ್ಲ. ಅಕ್ಕ ಒಂದು ಅನ್ಕತಾವಳೆ, ತಮ್ಮ ಒಂದು ಅನ್ಕತಾವನೆ ಅನ್ಕೊಳ್ಳಿ. ನಾನಿಬ್ಬರನ್ನು ನಿಭಾಯಿಸಿ ನನ್ನ ಮಗಳನ್ನ ಕಾಪಾಡಬೇಕು, ಅದೇ ನನ್ನ ಗುರಿ. ಮದುವೆ ಮಾತುಕತೆ ನಡೀದೆ, ಮ್ಯಾಲಿನ ಮೇಲೆ ಹುಡುಗ ಹುಡುಗಿ ಹಿಂಗೆ ಭೇಟಿ ಮಾಡೋದು ಬಂದಿದ್ದಾರೆ. ಬನ್ನಿ. ಮುರಳಿ ಸರ್, ಮುರಳಿ ಸರ್. ಏನು ಸರ್ ಕರೆದ್ರು ಹಾಗೆ ಬರ್ತಾನೆ ಇದ್ದೀರಲ್ಲ, ಏನಾದರೂ ಪ್ರಾಬ್ಲಮ್? ಸ್ನೇಹ, ಅಮ್ಮ ನಾನು ನಿಮ್ಮ ಹತ್ರ ಮಾತಾಡೋಕ್ಕೆ ಅಂತ ಬಂದೆ. ಸರಿ ಮಿಸ್, ನಾನು ಹೊರಡ್ತೀನಿ. ಶ್ರೀ, ಇಟ್ಸ್ ಓಕೆ. ನೀವಿಲ್ಲಿರೋದ್ರಿಂದ ನಮಗೇನು ತೊಂದರೆ ಇಲ್ಲ, ನೀವಿಲ್ಲೇ ಇರಿ. ಅಲ್ಲ ಅದು ಶ್ರೀ ಇರಿ ಸರ್. ಏನು ವಿಷಯ? ನನ್ನ ಕ್ಷಮಿಸ್ಬಿಡಿಮ್ಮ. ನಮ್ಮ ಅಪ್ಪ ಅಮ್ಮ ನಿಮ್ಮ ಹತ್ರ ಆ ಥರ ನಡ್ಕೋಬಾರ್ದಾಗಿತ್ತು. ಅಕ್ಕ ಎಲ್ಲ ಹೇಳಿದ್ರು, ಅವ್ರು ಆ ಥರ ನಡ್ಕೊಂಡಿದ್ದಕ್ಕೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಹೇಳಿ ಏನಾಯ್ತು ಅವ್ವ? ನೀನು ಇವ್ರ ಮನೆಗೆ ಹೋಗಿದ್ಯಾ? ಅವ್ರು ಏನು ಹೇಳಿದ್ರು? ಏನಾಯ್ತಲ್ಲಿ ಹೇಳವ್ವ. ನಮ್ಮ ಅಪ್ಪ ಅಮ್ಮ ಇವ್ರನ್ನ ಮನೆ ಒಳಗಡೆ ಕರ್ಕೊಳ್ದೆ ಅವಮಾನ ಮಾಡಿ ಕಳಿಸಿದ್ದಾರೆ ಸ್ನೇಹ ಅವರ. ಯಾರ ಹತ್ರ ಹೇಳ್ಬಾರ್ದು? ಅವ್ರ ಹತ್ರನೇ ಹೇಳಿದ್ರಲ್ಲ ಸರ್. ಏನ ಅವ್ವ, ಏನವ್ವ ಇವ್ರು ಹೇಳ್ತಿರೋದು ನಿಜಾನ? ಸ್ನೇಹ ಕೂಗಾಡ್ಬೇಡ. ಅದ್ ಹೇಗ ನಿನ್ ಹತ್ರ ಆ ತರ ನಡ್ಕೊಂಡ್ರು? ಗಂಡಿನ ಕಡೆಯವರು ಅನ್ನೋ ಅಹಂಕಾರನ? ನೀವೇನ್ ಸರ್ ಇಲ್ಲಿ ಬಂದು ಕ್ಷಮೆ ಕೇಳ್ತಿದ್ದೀರಲ್ಲ, ನಿಮ್ ಅಪ್ಪ ಅಮ್ಮಗ್ ಹೋಗಿ ಬುದ್ಧಿ ಹೇಳೋದಲ್ವಾ? ಸ್ನೇಹ ಏನ್ ಮಾಡ್ಬೇಕಿದ್ ಅಂತ ಹೇಳ್ತಾ ಇದೀಯಾ? ಹಿಡ್ ನಾಲ್ಕು ಬಾರಿಸ್ಬೇಕಿತ್ತು ಅವನಿಗೆ. ಅಮ್ಮ ಅವನೇನೀಗ ಚಿಕ್ಕವನ, ಅವನಿಗೆ ಏನ್ ಬೇಕೋ ಅದನ್ನ ನಿರ್ಧಾರ ತಗೊಳ್ಳೋ ಬುದ್ಧಿ ಇದೆ ಅವನಿಗೆ.
ಬುದ್ಧಿ ಇದೆ ಅನ್ ಮಾತ್ರಕ್ಕೆ ಒಳ್ಳೆ ಬುದ್ಧಿನೇ ಇರಬೇಕು ಅಂತ ಏನಿಲ್ವಲ್ಲ. ನಾವು ಒಪ್ಕೊಂಡ್ಮೇಲೆ ಮನೆಗೆ ಬರ್ತೀನಿ ಅಂತ ಹೇಳಿದನಲ್ಲ, ಇನ್ನು ನಮ್ಗೆ ಇಲ್ಲಿ ಏನು ಕೆಲಸ? ನಡೀರಿ, ನಾವು ಊರಿಗೆ ಹೊರಡೋಣ. ಅತ್ತೆ, ಈ ಸಮಯದಲ್ಲಿ ನಾವು ಹೊರಟ್ರೆ ತಪ್ಪಾಗತ್ತೆ. ಮುರಳಿ ಮಾತಲ್ಲೂ ನ್ಯಾಯ ಇದೆ. ಅಂದರೆ ಮದುವೆ ವಿಚಾರದಲ್ಲಿ ನಾನು ಹೇಳ್ತಿಲ್ಲ, ಅವನು ಇಷ್ಟು ದಿವಸ ನಿಮ್ಮ ಮಾತು ಕೇಳಿನೇ ನಡ್ಕೊಂಬಂದಿದ್ದಾನೆ. ಮೊದಲನೇ ಸಲ ನನಗೊಂದು ಆಸೆ ಇದೆ ಅಂತ ಕೇಳ್ಕೊಂಡಿದ್ದಾನೆ. ಅವನಿಷ್ಟಕ್ಕೆ ವಿರುದ್ಧವಾಗಿ ನೀವು ನಡ್ಕೊಂಡಿರೋದ್ರಿಂದ ಅವನಿಷ್ಟು ರಬಲ್ ಆಗಿದ್ದಾನೆ. ಹಾಗಾದರೆ ಇದಕ್ಕೆ ಪರಿಹಾರ ಏನು ಅಂತೀರಾ ಅಳಿ? ಅಂದರೆ ಮದುವೆ ಒಪ್ಕೊಳ್ಳದೆ ಸರಿ ಅಪ್ಪಾಜಿ. ಅದಂತೂ ಖಂಡಿತ ಸಾಧ್ಯ ಇಲ್ಲ. ಚಿತ್ರ, ನೀವು ಮೊದಲು ಮುರಳಿಗೆ ಫೋನ್ ಮಾಡಿ ಕರಿ. ಮೊಬೈಲ್ನ ಇಲ್ಲೇ ಬಿಟ್ಟು ಹೋಗಿದ ಅಂತ. ಅವನು ವಾಪಸ್ ಬರ್ತಾನೆ. ಅವನಿಗೆ ನನ್ನ ಮೇಲೆ ಎಷ್ಟು ಬೇಗ ಕೋಪ ಬರುತ್ತೋ ಅಷ್ಟೇ ಬೇಗ ಸಮಾಧಾನನೂ ಆಗತ್ತೆ, ಅಲ್ವೇನ್ರಿ? ನೀನು ಹಾಗೂ ಮಾತಾಡ್ತೀಯ, ಹೀಗೂ ಮಾತಾಡ್ತೀಯ? ಇಲ್ಲ ಇಲ್ಲ, ಅವನಿಗೆ ಅವನು ಮಾಡಿದ ತಪ್ಪು ಅರ್ಥ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕು. ಅರ್ಥ ಆಗೇ ಆಗತ್ತೆ, ನೋಡ್ತಾ ಇರಿ. ಅವನು ನನ್ನ ಮಾತನ್ನ ಒಪ್ಪಿ ಬಂದೇ ಬರ್ತಾನೆ. ಆ ಹುಡುಗಿ ಬೇಡ ಅಂತ ಹೇಳೇ ಹೇಳ್ತಾನೆ. ಇವ್ರ ಮೇಲೆ ಯಾಕೆ ಅಂಕು ಕೂಗಾಡ್ತಿದೀಯ? ಅವ್ರ ಮನೆ ಗಂಟ ಬಂದು ಕ್ಷಮೆ ಕೇಳೋ ಅಗತ್ಯ ಅವ್ರಿಗೇನಿಲ್ಲ. ಆದ್ರೂ ಬಂದವ್ರೆ, ಬಂದವ್ರನ್ನ ನೀನ್ ಹಿಂಗೆಲ್ಲ ಮಾತಾಡಿದ್ರೆ ಅವ್ರಿಗೆ ಅವಮಾನ ಮಾಡ್ದಂಗಲ್ಲ? ಇಲ್ಲಮ್ಮ, ಸ್ನೇಹ ಅವ್ರ ಕೋಪದಲ್ಲಿ ನ್ಯಾಯ ಇದೆ. ನ್ಯಾಯನ ಕೋಪದಲ್ಲಿ ಕೇಳಬೇಕು ಅಂತೀವನಿಲ್ಲ. ಹಂಗ್ ನೋಡಿದ್ರೆ ನಿಮ್ಮ ಅಪ್ಪ ಅವನ ಕೋಪದಾಗೂ ನ್ಯಾಯ ಐತೆ. ಆದ್ರೆ ಅವ್ರು ಕೇಳಿದ ರೀತಿ ತಪ್ಪು, ಅದನ್ನೇ ಈಗ ಇವಳು ಮಾಡಕ್ ಹೊಂಟವಳೆ. ಅಲ್ಲ ಅವ, ಅದು ಅವ್ರ ಮನೆಗ್ ಮಾತ್ರ ಅವಮಾನ ಆಗಿದ್ದಲ್ಲ, ಇಲ್ಲಿ ಇಲ್ಲಿ ನಮ್ಮ ಮನೆಗೂ ನಂಗೆ ಅವಮಾನ ಆಗೈತೆ, ಅದು ನಿನ್ನಿಂದ. ನನ್ನಿಂದನ? ಏನ್ ಹೇಳ್ತಿದ್ಯಾವ? ರಾಜವ್ವ ಬಂದಿದ್ಲು. ಏನಂದ್ಲು ಗೊತ್ತಾ? ಇವಳು ಎಳ್ಳೆ ಮಗಳು, ನಮ್ಮ ಮನೆ ತವ ಬಂದು ಟಕ ಟಕ ಅಂತ ಕುಣಿದ್ಬಿಟ್ಟು. ನಮ್ಮವ್ವ ಹಂಗೆ, ನಮ್ಮವ್ವ ಹಿಂಗೆ, ಜೀವನನೇ ಗೆದ್ದವಳು, ಅವಳ ಮುಂದೆ ನೀನ್ ಏನು ಅಲ್ಲ ಅಂತ ಇವಾಗ್ಬಿಟ್ಟು. ಈಗ ಬೇರೆ ಊರಿಂದ ಬಂದವ್ರ ಮುಂದೆ ತಲೆ ತಗಸ್ಕೊಂಡ್ ಬಂದಿದ್ಯಾ? ಅದು ಯಾವ ಕಾರಣಕ್ಕೆ? ಗಂಡ ಇಲ್ಲ ಅನ್ನೋ ಕಾರಣಕ್ಕೆ. ನಾನು ನನ್ ಗಂಡನ್ ಕರ್ಕೊಂಡು ನಿನ್ ಜೊತೆಯಾಗೆ ಗಂಡವ್ರ ಮನೆ ಬರ್ತಿದ್ದೆ. ಪುಟ್ಟಕ್ಕ, ನಿನ್ ಶತ್ರು ನಾನಲ್ಲ, ನಿನ್ ಮಗಳೇಯ. ಇವ್ರ ಅಪ್ಪ ಅವನು ಅದನ್ನೇ ಕೇಳಿರು, ಮದುವೆ ಮಾತುಕತೆಗೆ ಬಂದಿರೋರು ಒಂಟಿಯಾಗಿ ಬಂದಿದ್ರಲ್ಲ ಅಂತ. ಆದ್ರೆ ಅವ್ರು ಹಾಗೆ ಕೇಳಿದ್ರು ತಪ್ಪಮ್ಮ. ಹುಡುಗಿಯವ್ರ ಅಪ್ಪ ಅವ ಒಟ್ಟಿಗೆ ಹೋಗಿ ಮಾತಾಡದೆ ಅಲ್ವ ನಮ್ಮಪ್ಪ ವಾಡಿಕೆ, ಅದನ್ನೇ ತಪ್ಪು ಅಂತ ನಾನ್ ಹೆಂಗನ್ಲಿ? ಆದ್ರೆ ಅವ್ವ, ಅವ್ ನಮ್ ಜೊತೆಲಿ ಇಲ್ವಲ್ಲ. ನಮ್ ಜೊತೆಲಿ ಇಲ್ಲ ಅಂದಾಕ್ಷಣಕ್ಕೆ ಆ ಒಯ್ಯ ನಿನ್ಗೆ ಅಪ್ಪಯ್ಯ ಅಲ್ವಾ? ಅಲ್ಲ, ನೀನ್ ಹಿಂಗ್ ಅನ್ನೋದು ನಿಮ್ಮ ಅವ್ರಿಗೆ ಅವಮಾನ ಮಾಡ್ದಂಗೆ. ಅವತ್ ನೋಡಿದ್ರೆ ಈ ಹುಡುಗನ ಗದ್ದೆ ತ ಕರ್ಕೊಂಡೋಗಿ ಪೆಟ್ಟ ಹಾಕೋಂಗ್ ಮಾಡ್ದೆ. ಮೇಷ್ಟು ಮನೆಗೆ ಇವಳ್ದೆ ಸಾನನ್ನ ಆಟೋತ್ನಾಗೆ ಭೇಟಿ ಆಗಕ್ ಹೋಗವ್ರೆ ಅನ್ನೋದು ಅವ್ರ ಮನೆಗೆ ಗೊತ್ತಾದ್ರೆ ಏನ್ ಆಯ್ತದೆ ಅಂತ ಯೋಚನೆ ಮಾಡಿದ್ಯಾ? ಸ್ನೇಹ,
ನಿಮ್ಮ ದುಡುಕ್ ಬುದ್ಧಿನ ನೀನ್ ಮಾಡ್ತಿರೋ ಪ್ರತಿಯೊಂದುವೆ ನಿಮ್ ಅಕ್ಕನ ಮದುವೆಗೆ ಅಡ್ಡಿ ಆಯ್ತಾ ಇದೆ. ಕೆಪ್ತಿರ್ಲಿ, ನಿಮ್ಮ ಅಕ್ಕನ ಮದುವೆ ಇಸ್ದಾಗೆ ನೀನ್ ತಲೆ ಹಾಕ್ಬೇಡ.